ನಾವು ಹಿಂದಿನ ಪಾಠದಲ್ಲಿ ಸ್ತುತಿವಲ್ಲರಿಯನ್ನು ಓದ್ತಾ ಇದ್ವಿ ವಯಂ ಭಾರತೀಯಾಹ ಪ್ರಾರ್ಥನಾಂ ವಿನಾ ಕಿಮಪಿ ಕಾರ್ಯಂ ನಕಾರಯಾಮಃ ನಕರವಾಮ ಪ್ರಾರ್ಥನೆಯ ಕಿಂ ಭವತಿ ಮನಸಿ ಆನಂದಃ ಸಂಜಾಯತೆ ಇತಿ ಅಸ್ಮಾಕಂ ವಿಶ್ವಾಸಃ ಅಸ್ತು ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಮರೋಗತ अजाढ्यं वाक्पटुत्वञ्च हनुमत्स्मरणात् भवेत् प्रथमः श्लोकः भानो भास्कर मार्तंड चंडरश्मे दिवाकर आयुष्यं देहि चारोग्यं विद्यां देहि यशस्सुखम् द्वितीयः श्लोकः तृतीयः भवति वागर्थाविव संप्रक्तौ वागर्थः प्रतिपत्तये जगतः पितरौ वंदे पार्वती परमेश्वरौ चतुर्थः वसुदेव सुतं देवं कंस चाणूरमर्दनं देवकी परमानंदं कृष्णं वंदे जगद्गुरुं पंचमः यस्य ज्ञानदया सिंधो रघादस्यानघागुणा सेव्यतामक्षयो धीरा सश्रियै चामृताय च षष्ठः रत्नाकरा धौतपदां हिमालय किरीटिनीं ब्रह्मराजर्षि रत्नाढ्यां वंदे भारत मातरम् एते षट् श्लोकाः स्तुतिवल्लरी इत्यस्मिन् पाठे वर्तते वयं पूर्वतन श्लोकद्वयं पठितवन्तः खलु बुद्धिर्बलं यशोधैर्यं निर्भयत्वमरोगता अजाढ्यं वाक्पटुत्वञ्च ಹನುಮತ್ಸ್ಮರಣಾತ್ ಭವೇತ್ ಹನುಮಂತನ ಸ್ಮರಣೆಯಿಂದ ಹನುಮಂತನ ನಾವು ನಾಮಸ್ಮರಣೆಯಿಂದ ಅವನ ಕಲ್ಪನೆಯಿಂದ ನಾವು ಏನೇನು ಆಗಬಹುದು ಅಂತ ಹೇಳಿದ್ದಾನೆ ಆ ಶ್ಲೋಕದಲ್ಲಿ ಒಂದು ನಾವು ಬುದ್ಧಿವಂತರಾಗಬಹುದು ಬುದ್ಧಿರ್ಬಲಂ ಬಲಂ ಶಕ್ತಿ ಧೈರ್ಯಂ ನಮ್ಮಲ್ಲಿ ಶಕ್ತಿ ಬರುತ್ತೆ ಧೈರ್ಯ ಬರುತ್ತೆ ಆಮೇಲೆ ನಿರ್ಭಯತ್ವಂ ಯಾವುದಕ್ಕೂ ಕೂಡ ಭಯ ಅಂಜಿಕೆ ಇಲ್ಲದೆ ನಾವು ಮುನ್ನುಗ್ಗುವ ಹಾಗೆ ಸಾಮರ್ಥ್ಯ ನಮ್ಮದಾಗತ್ತೆ ಆಮೇಲೆ ನಿರ್ಭಯತ್ವಂ ಅರೋಗತ ಅರೋಗತ ರೋಗರಹಿತರಾಗಿ ನಾವು ಬಾಳುತ್ತೇವೆ ರೋಗ ನಮಗೆ ಬರೋದಿಲ್ಲ ಅಜಾಢ್ಯಂ ಆಳಸ್ಯತನ ಅನ್ನೋದು ನಮ್ಮಿಂದ ದೂರವಾಗುತ್ತೆ ಹನುಮಂತನ ಸ್ಮರಣೆಯಿಂದ ವಾಕ್ಪಟುತ್ವಂ ವಾಕ್ಪಟುತ್ವ ಅಂತಂದರೆ ಮಾತುಗಾರಿಕೆ ಮಾತಿನಲ್ಲಿ ನಾವು ಚಾಣಾಕ್ಷರಾಗಬಹುದು ಮಾತಿನಲ್ಲಿ ಗೆಲ್ಲಬಹುದು ಯಾವುದನ್ನು ಬೇಕಾದರೂ ವಾಕ್ಪಟುತ್ವ ಕೂಡ ನಮ್ಮದಾಗತ್ತೆ ಇವೆಲ್ಲವೂ ಕೂಡ ಹನುಮಂತನ ಸ್ಮರಣೆಯಿಂದ ನಮಗೆ ಲಭಿಸುತ್ತೆ ಅಂತ ನಾವು ಮೊದಲನೇ ಶ್ಲೋಕದಲ್ಲಿ ಅರ್ಥವನ್ನು ತಿಳ್ಕೊಂಡಿದ್ವಿ ನನಗೆ ಅಂದ್ಕೊಳ್ತೇನೆ ಇದು ಎಲ್ಲರಿಗೂ ಕ್ಲಿಯರ್ ಆಗಿ ಅರ್ಥ ಆಗಿದೆ ಅಂತ ಕಲು ಅಗ್ರೆ ಏನು ಎರಡನೇದರಲ್ಲಿ ಹೇಳ್ತಾ ಇದ್ದಾನೆ ಭಾನೋ ಭಾಸ್ಕರ ಮಾರ್ತಂಡ ಚಂಡರಶ್ಮೇ ದಿವಾಕರ ರವಿಯ ಆರಾಧನೆಯಿಂದ ಸೂರ್ಯ ಆರಾಧನೆಯಿಂದ ನಮಗೆ ಏನಾಗುತ್ತೆ ಏನು ಸಿಗುತ್ತೆ ಅನ್ನೋದನ್ನು ಹೇಳಿದ್ದಾನೆ ಈ ಶ್ಲೋಕದಲ್ಲಿ ಮೊದಲನೇ ಪಾದದಲ್ಲಿ ಪದ್ಯದ ಮೊದಲನೇ ಪಾದದಲ್ಲಿ ಬರುವಂಥದ್ದೆಲ್ಲವೂ ಸೂರ್ಯನ ಅನ್ವರ್ಥಕ ನಾಮಗಳು ಭಾನುಹು ರವಿ ಅದು ಕೂಡ ಭಾಸ್ಕರ ಅಂತಂದರೂ ರವಿನೇ ಮಾರ್ತಂಡ ಅಂತಂದರೂ ರವಿನೇ ಆಮೇಲೆ ಚಂಡರಶ್ಮಿಹಿ ಅಂತಂದರೂ ಕೂಡ ರವಿನೇ ದಿವಾಕರ ಅಂತಂದರೂ ಸೂರ್ಯನೇ ಇವು ನಾಲ್ಕು ಐದು ಪದಗಳು ಕೂಡ ರವಿಯ ಅನ್ವರ್ಥಕ ಏನು ಸಮಾನಾರ್ಥಕ ಪದಗಳು ಅವನ ಸ್ಮರಣೆಯಿಂದ ಏನೇನಾಗುತ್ತೆ ಆಯುಷ್ಯಂ ದೇವಿ ದೇಹಿ ನಾವು ಅವನ ಹತ್ರ ಕೇಳ್ಕೊಳ್ಳೋದು ದೇಹಿ ಮಹ್ಯಂ ಆಯುಷ್ಯಂ ದೇಹಿ ನನಗೆ ಆರೋಗ್ಯವನ್ನು ಕೊಡು ಚ ಮತ್ತು ಆರೋಗ್ಯಮಪಿ ಆರೋಗ್ಯವನ್ನು ಕೂಡ ನನಗೆ ನೀನು ದಯಪಾಲಿಸು ರವಿ ಹತ್ರ ಕೇಳ್ಕೊಳ್ತಾ ಇರೋದು ಜೊತೆಗೆ ವಿದ್ಯಾಂ ದೇಹಿ ವಿದ್ಯೆಯನ್ನು ನನಗೆ ಕೊಡು ಆಮೇಲೆ ಯಶಸ್ಸುಖಂ ಯಶಸ್ಸನ್ನ ಸುಖವನ್ನ ಕೂಡ ನನಗೆ ರವಿ ಜಗತ್ತಿನ ಒಡೆಯನಾದಂತಹ ನೀನು ಇಡೀ ಸೃಷ್ಟಿಯನ್ನು ನಡೆಸ್ತಾ ಇರುವಂತಹ ನೀನು ನನಗೆ ಇವೆಷ್ಟನ್ನು ನನಗೆ ದಯಪಾಲಿಸು ಅಂತ ರವಿ ಹತ್ರ ಕೇಳಿಕೊಂಡ್ವಿ ಇದು ಎರಡನೇ ಶ್ಲೋಕ ಆಗಿತ್ತು ನಾವು ಈ ಶ್ಲೋಕವನ್ನು ಕೂಡ ಓದಿದ್ದೇವೆ ಮೂರನೇ ಶ್ಲೋಕ ನಾನು ಬಹುತೇಕ ನಿಮಗೆ ಹೋದ ವರ್ಷವೇ ಪಾಠ ಮಾಡಿದ್ದೇನೆ ಎಷ್ಟು ಜನರಿಗೆ ನೆನಪಿದೆ ಅಂತ ನನಗೆ ಗೊತ್ತಿಲ್ಲ ಆದರೆ ನೋಡೋಣ ಒಮ್ಮೆ ಯಾವುದದು ವಾಗರ್ಥಾವಿವ ಸಂಪ್ರಕ್ತೌ ವಾಗರ್ಥಃ ಪ್ರತಿಪತ್ತಯೇ ಜಗತಃ ಪಿತರೌ ವಂದೇ ಪಾರ್ವತಿ ಪರಮೇಶ್ವರೌ
ಹೇಗೆ ಶಬ್ದವನ್ನು ಬಿಡಿಸ್ತೇನೆ ನೋಡ್ಕೊಳ್ಳಿ ಹೇಗೆ ಬಿಡಿಸ್ತಾರೆ ಅಂತ ಅದನ್ನ ವಾಕ್ಚ ಅರ್ಥಶ್ಚ ವಾಗರ್ಥ ವಾಗರ್ಥಂ ಇವ ಅಲ್ಲಿ ವಿವ ಇದೆ ವಾಗರ್ಥಂ ಇವ ಸಂಪ್ರಕ್ತೌ ವಾಗರ್ಥ ಪ್ರತಿಪತ್ತಯೇ ಜಗತಃ ಪಿತರೌ ವಂದೇ ಪಾರ್ವತೀ ಪರಮೇಶ್ವರೌ ಏನು ಹೇಳ್ತಾ ಇದ್ದಾನೆ ಇದರಲ್ಲಿ ಶ್ಲೋಕದಲ್ಲಿ ವಾಗರ್ಥಾವಿವ ವಾಗರ್ಥಾವಿವ ವಾಗರ್ಥೌ ಇವ ವಾಕ್ಚ ಅರ್ಥಶ್ಚ ಏನು ವಾಕ್ ಅಂತಂದರೆ ಮಾತು ಅರ್ಥ ಅಂತಂದರೆ ಯಾವುದು ಒಂದು ಶಬ್ದ ಅಂತಂತ ಬಂದ ತಕ್ಷಣ ಅದಕ್ಕೆ ಒಂದು ಅರ್ಥ ಇರುತ್ತೆ ಶಬ್ದಕ್ಕೆ ಯಾವುದು ಎಲ್ಲ ಶಬ್ದಕ್ಕೂ ಅರ್ಥ ಇರುತ್ತೆ ಒಂದು ಕುಟ್ಟಿದೆ ನಾನು ಅದಕ್ಕೆಲ್ಲ ಅರ್ಥ ಇದೆ ಅಂತನ ಒಂದು ಹಂತಕ್ಕೆ ಅರ್ಥ ಇದೆ ಏನೋ ಕುಟ್ತಾ ಇದ್ದಾರೆ ಅಂತ ನಮಗೆ ಅರ್ಥ ಆಗುತ್ತೆ ಪ್ರತಿಯೊಂದು ಶಬ್ದಕ್ಕೂ ಒಂದು ನಮಗೆ ಮನಸ್ಸಿಗೆ ಒಂದು ಅರ್ಥ ಕಲ್ಪನೆಗೆ ಬರುತ್ತೆ ಈ ಸಾಮಾನ್ಯವಾಗಿ ಭಾಷೆಯಲ್ಲಿ ಬರುವಂತಹ ಶಬ್ದಗಳೆಲ್ಲವೂ ನಾವು ಹೇಗೆ ನಮಗದರದ್ದು ಸರಿಯಾದ ಅರ್ಥ ಜ್ಞಾನ ಇರುತ್ತೆ ನಮಗಾಗುತ್ತೆ ಕೆಲವಷ್ಟು ಅನುಭವಜನ್ಯ ಶಬ್ದಗಳಿಂದವೂ ಕೂಡ ಒಂದಷ್ಟು ನಮಗೆ ಅರ್ಥವಾಗುತ್ತೆ ಹಾಗಾಗಿ ಶಬ್ದ ಮತ್ತು ಅರ್ಥ ಏನಿದೆ ಅವೆರಡಕ್ಕೂ ತುಂಬ ಹತ್ತಿರದ ಸಂಬಂಧ ಅವೆರಡೂ ಕೂಡ ಬೇರ್ಪಡಿಸಲಾಗದಂತಹ ಸಂಬಂಧದಲ್ಲಿ ಇರ್ತವೆ ಶಬ್ದ ಜೊತೆಗೆ ಅರ್ಥ ಶಬ್ದಕ್ಕೆ ಅರ್ಥ ಅರ್ಥಕ್ಕೆ ಶಬ್ದ ಅವು ಎರಡೂ ಇರುವ ಹಾಗೆ ಏನು ಹೇಳ್ತಾ ಇದ್ದಾನೆ ವಾಗರ್ಥೌ ಇವ ವಾ ಶಬ್ದಾರ್ಥೌ ಇವ ಶಬ್ದ ಶಬ್ದಶ್ಚ ಅರ್ಥಶ್ಚ ಶಬ್ದಾರ್ಥೌ ಶಬ್ದ ಮತ್ತು ಅರ್ಥ ಇವೆರಡೂ ಇರುವ ಹಾಗೆ ಶಬ್ದಾರ್ಥೌ ಯಾವ ಶಬ್ದಾರ್ಥವು ಅನ್ನೋದು ಯಾವ ಸಮಾಸ ನೆನಪಿದೆ ಯಾರಿಗಾದರೂ ಹೋದ ವರ್ಷ ನಾವು ಶಬ್ದಶ್ಚ ಅರ್ಥಶ್ಚ ಶಬ್ದಾರ್ಥೌ ಒಂದು ಸಮಾಸವನ್ನು ಹೋದ ವರ್ಷ ನಾವು ಕಲ್ತಿದ್ವಿ ಯಾವ ಸಮಾಸ ಯಾರಿಗಾದರೂ ನೆನಪಿದೆಯಾ ಕೈ ಎತ್ತಬಹುದಾ ಸಮಾಸ ಮರ್ತೋಗಿದೆ ರಜೆಯಲ್ಲಿ ಸಮೋಸ ತಿಂದ ಸರ್ ನಮ್ಮ ಸಮಾಸ ಎಲ್ಲ ಕಳೆದೋಗಿದೆ ಯಾರಿಗೂ ನೆನಪಿಲ್ವಾ ಒಬ್ಬರಿಗೂ ಗೊತ್ತಿಲ್ವಾ ರಿಯಲಿ ಆಶ್ಚರ್ಯ ಆಗ್ತಾ ಇದೆ ಒಬ್ಬಳು ವೈಷ್ಣವಿ ಕೈ ಎತ್ತಿದ್ಲು ಒಬ್ಬಳೇ ಯಾಕರಪ್ಪ ಸಮಾಸ ನಾನು ಕೇಳ್ತಾ ಇರೋದು ಎಸ್ ವೈಷ್ಣವಿ ಹೇಳಮ್ಮ ವದತು ದ್ವಂದ್ವ ಸಮಾಸ ಹಾ ದ್ವಂದ್ವ ಸಮಾಸ ಕರೆಕ್ಟ್ ಯಾವ ದ್ವಂದ್ವ ಸಮಾಸ ದ್ವಂದ್ವ ಸಮಾಸದಲ್ಲಿ ಎರಡು ಪ್ರಕಾರ ಯಾವ ದ್ವಂದ್ವ ಸರ್ ಇತರೆ ತರ ದ್ವಂದ್ವ ಸಮಾಸ ಅದನ್ನ ಹೇಗೆ ಹೇಳಿದೆ ಅದು ಇತರೆ ತರ ಸರ್ ಅದ್ ನಂಗ್ ಗೊತ್ತಾಯ್ತು ಆದ್ರೆ ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ ಬರ್ತಾ ಇಲ್ಲ ಇತರೇತರ ದ್ವಂದ್ವ ಸಮಾಸದಲ್ಲಿ ಏನಾಗ್ಬೇಕು ಹೇಳು ನೋಡೋಣ ಮತ್ತೆ ಯಾರಿಗಾದ್ರು ನೆನಪಿದೆಯಾ ನೋಡೋಣ ಆದಿತ್ಯ ಎಸ್ ಇತರೇತರ ದ್ವಂದ್ವ ಸಮಾಸದಲ್ಲಿ ಏನಾಗ್ಬೇಕು ಏನಾಗತ್ತೆ ಆದಿತ್ಯ ಆದಿತ್ಯ ಕೈ ಎತ್ತಿದ್ದಿಲ್ಲಪ್ಪ ದ್ವಂದ್ವ ಸಮಾಸೆ ಸಮಸ್ತ ಪದೇ ಸ್ಥಿತಾನಾಂ ಅರ್ಥಃ ಯದಾ ಪೃಥಕ್ತಯ ವಿವಕ್ಷಿತಃ ಭವತಿ ತದಾ ಇತರೇತರ ದ್ವಂದ್ವಃ ಭವತಿ ತತ್ರ ಅಲ್ಲಿ ಯಾವ ಬಹುವಚನದಲ್ಲಿದೆಯೋ ಅಥವಾ ದ್ವಿವಚನದಲ್ಲಿ ಎರಡರಲ್ಲಿ ಒಂದು ಕಡೆ ನಿಲ್ಲುತ್ತೆ ಶಬ್ದ ಬಹುವಚನ ಅಥವಾ ದ್ವಿವಚನದಲ್ಲಿ ನಿಲ್ಲುತ್ತೆ ಇಲ್ಲಿ ಶಬ್ದಶ್ಚ ಅರ್ಥಶ್ಚ ಶಬ್ದಾರ್ಥೌ ಶಬ್ದಾರ್ಥೌ ಅಂತಂದ್ರೆ ದ್ವಿವಚನದಲ್ಲಿ ಏನೋ ಎಸ್ ಯಾರು ಮಾತಾಡಿದ್ರಿ ಯಾರಾಗಿತ್ತು ಈಗ ಮಾತಾಡಿದ್ರು ಆದಿತ್ಯನಾ ಯಾರು ಮಾತಾಡ್ತಾ ಇದ್ದೀರಿ ಇವಾಗ ಹೂ ಇಸ್ ದಿಸ್ ಯಾರಿದು ಗೊತ್ತಾಗ್ಲಿಲ್ಲ ನನಗೆ ಯಾರೋ ಏನೋ ಮಾತಾಡಿದ್ರಿ ಯಾರು ಓಕೆ ಓಕೆ ಇರಲಿ ನಾನು ಹೇಳೋದನ್ನು ಕೇಳಿಸ್ಕೊಳ್ಳಿ ವೈಷ್ಣವಿ ನಾನು ಹೇಳಿದ್ ಗೊತ್ತಾಯ್ತಾ ಶಬ್ದದ ಕೊನೆಯಲ್ಲಿ ಆ ಶಬ್ದ ಬಹುವಚನ ಅಥವಾ ದ್ವಿವಚನದಲ್ಲಿ ನಿಲ್ಲುತ್ತೆ ಸರಿ
ಅದು ನಿನ್ಗೆ ರೆಕಗ್ನೈಸ್ ಮಾಡುವಾಗ ನೀನು ಇತರೇತರ ದ್ವಂದ್ವವನ್ನ ಸಮಾಹಾರ ದ್ವಂದ್ವವನ್ನ ನೀನು ಎರಡು ಬೇರೆ ಯಾವುದು ಅದರಲ್ಲಿ ಏನು ವ್ಯತ್ಯಾಸ ಇದೆ ಅಂತ ನೋಡುವಾಗ ಶಬ್ದ ದ್ವಿವಚನ ಅಥವಾ ಬಹುವಚನದಲ್ಲಿ ಕೊನೆಗೊಂಡಿದ್ದಲ್ಲಿ ಅದು ಇತರೇತರ ದ್ವಂದ್ವ ಸಮಾಸ ಆಗಿರುತ್ತೆ. ವಾಕ್ಚ ಅರ್ಥಶ್ಚ ವಾಗರ್ಥೌ ತೌ ವಾಗರ್ಥ ವಾಗರ್ಥೌ ವಾಗರ್ಥಾ ದ್ವಿವಚನದಲ್ಲಿದೆ ಅಲ್ವಾ, ಹಾಗಾಗಿ ಅದು ಇತರೇತರ ದ್ವಂದ್ವ ಸಮಾಸ. ಅಸ್ತು, ಏನ್ ಹೇಳ್ತಾ ಇದ್ದಾನೆ? ವಾಗರ್ಥೌ ಇವ ಸಂಪ್ರಕ್ತೌ. ಸಂಪ್ರಕ್ತೌ ಅಂತಂದ್ರೆ ಏನು? ಅವಿನಾಭಾವೇನ ಸಮ್ಮಿಲಿತೌ ಅಂತ ಅರ್ಥ ಕೊಟ್ಟಿದ್ದಾರೆ. ಅವಿನಾಭಾವದಿಂದ ಸಮ್ಮಿಲಿತವಾದಂತಹ ಅವೆರಡು ಯಾವ್ಯಾವುದು? ವಾಕ್ಚರ್ಥಶ್ಚ, ವಾಕ್ ಮಾತು ಮತ್ತು ಆ ಅರ್ಥ ಏನು ಹೇಗೆ ಜೊತೆಯಾಗಿ ಸಮ್ಮಿಲಿತವಾಗಿರ್ತವೆಯೋ ಒಂದೇ ಆಗಿರ್ತವೆಯೋ ಯಾವಾಗಲೂ ಹಾಗೆ. ಮುಂದೆ ಹೇಳ್ತಾ ಇದ್ದಾನೆ, ಜಗತಃ ಪಿತರೌ. ಜಗತ್ತಿನ ಪಿತರೌ. ಪಿತರೌ ಅನ್ನೋ ಶಬ್ದ ಇಲ್ಲಿ ನೋಡಿ, ಪಿತರೌ ಶಬ್ದ, ಪಿತಾ ಪಿತರೌ ಪಿತರಃ. ಇಲ್ಲಿ ಪಿತರೌ ಅಂತಂದ್ರೆ ದ್ವಿವಚನದಲ್ಲಿ ಪ್ರಯೋಗ ಆಗಿದೆ. ಪಿತಾ ಪಿತರೌ ಪಿತರಃ ಅಂತ ಮಾಡಿದ್ರೆ ದ್ವಿವಚನದಲ್ಲಿ ಪ್ರಯೋಗ ಆದಾಗ ಏನಾಯ್ತು? ಎರಡು ಜನ ಅಪ್ಪಂದಿಕ್ಳು ಅಂತ ಅರ್ಥ ಆಗೋದಿಲ್ಲ. ಅಲ್ಲಿ ಅರ್ಥ ಏನಾಗುತ್ತೆ? ಮಾತಾಚ ಪಿತಾಚ, ಮಾತಾ ಪಿತರೌ ಅಂತ ಆಗತ್ತೆ. ತಂದೆ ಮತ್ತು ತಾಯಿ ಇಬ್ಬರೂ ಸೇರಿ ಒಂದೇ ಶಬ್ದದಲ್ಲಿ ಬಳಸ್ತಾ ಇದ್ದಾರೆ, ಪಿತರೌ ಅಂತ. ನತು ಎರಡು ಜನ ಅಪ್ಪಂದಿಕ್ಳು ಅಂತಲ್ಲ, ಅಪ್ಪ ಮತ್ತು ಅಮ್ಮ ಸೇರಿ ಪಿತರೌ. ಅಪ್ಪ ಮತ್ತು ಅಮ್ಮ ಹೇಗೆ ಜಗತ್ತಿನ ತಂದೆ ತಾಯಿಯಾದಂತಹ ಮಾತಾ ಪಿತರೌ, ಯಾರವರು? ಪಾರ್ವತಿ ಪರಮೇಶ್ವರವು. ಯಾರು? ಉಮಾಶಂಕರವು. ಪಾರ್ವತಿ ಪರಮೇಶ್ವರರು ತಂದೆ, ಜಗತ್ತಿಗೆ ತಂದೆ ತಾಯಿ ಎಂದಿರೋ ಅವರು ಹೇಗಿದ್ದಾರೆ? ಶಬ್ದಾರ್ಥವು ಇವ, ಶಬ್ದ ಅರ್ಥ ಮತ್ತು ಶಬ್ದ ಮತ್ತು ಅರ್ಥ ಹೇಗೆ ಸಮ್ಮಿಲಿತವಾಗಿರ್ತವ್ಯೋ, ಒಂದನ್ನೊಂದು ಬಿಟ್ಟರೆ ಅವೆರಡಕ್ಕೂ ಅಸ್ತಿತ್ವ ಇರೋದಿಲ್ವೋ, ಶಬ್ದಕ್ಕೆ ಅರ್ಥಕ್ಕೆ ಎರಡು ಬೇರೆ ಬೇರೆ ಆದರೆ ಅದಕ್ಕೆ ನೈಜವಾದ ಅಸ್ತಿತ್ವ ಅನ್ನೋದಿಲ್ಲ, ಅವೆರಡು ಬೇರೆ ಬೇರೆ ಆಗ್ಬಿಡ್ತವೆ, ನಾಶ ಆಗ್ಬಿಡ್ತದೆ. ಅದಕ್ಕೆ ಬಹಳ ಶಾಶ್ವತ ಅನ್ನೋ ಶಾಶ್ವತಿಕ ಅಸ್ತಿತ್ವ ಇರೋದಿಲ್ಲ. ಹಾಗೆ ಈಶ್ವರ ಮತ್ತು ಪಾರ್ವತಿಯರು ಹಾಗೆ, ಇವು ಎರಡೂ ಒಂದು ಶಿವಶಕ್ತಿ ಶಕ್ತಿ. ಹಾಗಾಗಿ ಅಲ್ಲಿ ಅರ್ಧನಾರೀಶ್ವರ ಸ್ವರೂಪವನ್ನು ನಮ್ಮ ಪುರಾಣದಲ್ಲಿ ತೋರಿಸ್ತಾರೆ. ಈಶ್ವರನ ಅರ್ಧ ದೇಹವನ್ನ ನಾರಿಯ ರೂಪದಲ್ಲಿ, ಅರ್ಧ ಪುರುಷನ ರೂಪದಲ್ಲಿ ತೋರಿಸ್ತಾರೆ. ಅಂತಂದ್ರೆ ಒಂದೇ ದೇಹ, ಎರಡು ಪ್ರಕೃತಿ, ಎರಡು ಬೇರೆ ಬೇರೆ ಆದಂತಹ ಏನೋ ಸ್ವಭಾವ, ಅವೆರಡೂ ಸೇರ್ಕೊಂಡಿರುವಂಥದ್ದು. ಈ ಪ್ರಕೃತಿಯ ಹಾಗೆ, ಸೃಷ್ಟಿಯ ಹಾಗೆ, ಪ್ರಕೃತಿ ಮತ್ತು ಪುರುಷ ಎರಡೂ ಇರಬೇಕು ಪ್ರಪಂಚದಲ್ಲಿ. ಯಾವುದು ಹೆಚ್ಚು ಯಾವುದು ಕಡಿಮೆ ಅಂತಿಲ್ಲ, ಹೆಣ್ಣು ಅಷ್ಟೇ ಸಮಾನಲ್ಲೂ ಅಧಿಕಾರದಲ್ಲಿ ಗಂಡಿಗೆ, ಗಂಡು ಎಷ್ಟು ಅಧಿಕಾರವನ್ನು ಹೊಂದಿದಾನೋ ಅಷ್ಟೇ ಅಧಿಕಾರ ಹೆಣ್ಣಿಗೂ ಇದೆ. ಎರಡೂ ಪ್ರಕೃತಿಯ ಒಂದು ಭಾಗಗಳು, ಅವಿನಾಭಾವ ಸಂಬಂಧಗಳು. ಪ್ರಕೃತಿ ಸಾಗೋದೇ ಹಾಗೆ, ಗಂಡು ಹೆಣ್ಣು ಎರಡೂ ಕೂಡ ಅಷ್ಟೇ ಮಹತ್ವವನ್ನು ಹೊಂದಿರುತ್ತೆ ಈ ಜಗತ್ತಿನಲ್ಲಿ. ಸೃಷ್ಟಿ ಸರಿಯಾಗಿ ಸಾಗುವಾಗ, ಸಾಗಬೇಕು ಅಂತಾದಾಗ. ಒಂದು ನಾಣ್ಯಕ್ಕೆ ಎರಡು ಮುಖ ಇದ್ದ ಹಾಗೆ, ನಾಣ್ಯಕ್ಕೆ ಒಂದು ಮುಖ ಇದ್ದರೆ ಅದಕ್ಕೆ ಬೆಲೆ ಉಳಿಯೋದಿಲ್ಲ. ಎರಡೂ ಮುಖವೂ ಅಷ್ಟೇ ಪ್ರಧಾನ, ಎರಡೂ ಬದಿಯೂ ಬೇಕೇ ಬೇಕು. ಹಾಗಾಗಿ ಯಾವಾಗಲೂ ಗಂಡು ಪ್ರಧಾನ ಹೆಣ್ಣು ಪ್ರಧಾನ ಅನ್ನುವಂತಹ ಮನಸ್ಥಿತಿಯನ್ನು ತೆಗೆದು ಬಿಡಬೇಕು ನಮ್ಮ ಮನಸ್ಸಿಂದ. ಅವು ಎರಡೂ ಸಮಾನವು, ಯಾವುದು ಒಂದು ಹೆಚ್ಚು ಯಾವುದು ಒಂದು ಕಡಿಮೆ ಅಂತಿಲ್ಲ. ಹಾಗಾಗಿ ತಂದೆ ತಾಯಿಯರು ಹೇಗೆ ನಮಗೆ ಸಮಾನರೋ, ಅದೇ ರೀತಿ ಶಬ್ದ ಮತ್ತು ಅರ್ಥಕ್ಕೆ ಹೇಗೆ ವ್ಯತ್ಯಾಸ ಉಳಿಯೋದಿಲ್ವೋ, ಎರಡು ಒಟ್ಟಿಗೆ ಹೇಗೆ ಜಾಯಿಂಟ್ ಆಗಿರ್ತವ್ಯೋ, ಹಾಗೆ ಮಾತಾಪಿತರು ಉಮಾಶಂಕರವು ವಾಗರ್ಥ ಪ್ರತಿಪತ್ತಯೇ ಶಬ್ದಾರ್ಥ ಅವಬೋಧಾಯ. ಈ ನಾವು ಏನು ಕಲಿತಾ ಇದ್ದೇವೆ, ಶಬ್ದ ಮತ್ತು ಅರ್ಥದ ಅವಬೋಧನೆ ಅರ್ಥವಾಗಬೇಕು ಅಂತಾದರೆ ಅವಬೋಧಾಯ ಅವರಿಗಾಗಿ ನಮಸ್ಕಾರ, ತಂ ವಂದೇ ಅವರಿಗೆ ನಮಸ್ಕಾರಗಳು, ನಮಾಮಿ ನಾನು ನಮಸ್ಕಾರ ಮಾಡ್ತೇನೆ. ಇದು ನೈಜವಾಗಿ ಒಂದು ಮಂಗಳ ಶ್ಲೋಕ. ಮಂಗಳ ಶ್ಲೋಕದಲ್ಲಿ ಏನು ಹೇಳ್ತಾ ಇದ್ದಾನೆ, ಶಬ್ದ ಮತ್ತು ಅರ್ಥಗಳ ಸರಿಯಾದ ಅವಬೋಧನೆ, ಸರಿಯಾಗಿ ನನಗೆ ಅರ್ಥವಾಗಬೇಕು, ಹಾಗಾಗಿ ನಾನು ಆ ಶಬ್ದಾರ್ಥವು ಹೇಗೆ ಜೊತೆಯಾಗಿರ್ತವ್ಯೋ ಹಾಗೇ ಜೊತೆಯಾಗಿರುವಂತಹ ಪಾರ್ವತಿ ಪರಮೇಶ್ವರರಿಗೆ ನಾನು ನಮಸ್ಕಾರ ಮಾಡ್ತೇನೆ. ಸರಿ, ಆ ಪಾರ್ವತಿ ಪರಮೇಶ್ವರರು ಶಬ್ದ ಮತ್ತು ಅರ್ಥ ಇದ್ದ ಹಾಗೆ ಅವು ಇಬ್ಬರೂ ಒಂದಾಗೇ ಬದುಕ್ತವೆ, ಒಂದಾಗೇ ಇರ್ತವೆ, ಒಂದಾಗೇ ಇರ್ತಾರೆ. ಹಾಗೆ ಶಬ್ದ ಮತ್ತು ಅರ್ಥದ ನಮಗೆ ಬೋಧ ಆಗಬೇಕು, ನಮಗದರ ಜ್ಞಾನ ಆಗಬೇಕು, ಶಬ್ದದ್ದು ಅರ್ಥದ್ದು.
ಹಾಗಾಗಿ ನಾನು ಅವರಿಗೆ ಒಂದು ನಮಸ್ಕಾರವನ್ನು ಹೇಳ್ತೇನೆ, ಅವರಿಗೊಂದು ನಮಸ್ಕಾರವನ್ನು ಮಾಡ್ತೇನೆ ಅಂತ ಇದರ ಅರ್ಥ. ನೋಡಿ ಏನಾದರೂ ಡೌಟ್ ಬರುತ್ತಾ ನೋಡಿ, ಇನ್ನೊಮ್ಮೆ ಹೇಳ್ತಾ ಇದ್ದೇನೆ. ವಾಗರ್ಥವು ಇವ, ಶಬ್ದಾರ್ಥವು ಇವ, ಶಬ್ದಾರ್ಥಗಳು ಹೇಗೋ ಹಾಗೆ, ಸಂಪ್ರಕ್ತೌ ಅವಿನಾಭಾವೇನ ಸಮ್ಮಿಲಿತೌ, ಅವಿನಾಭಾವವಾಗಿ ಜೊತೆಯಾಗಿ ಸೇರಿರುವಂತಹ. ಜಗತಃ ಪಿತರೌ, ಲೋಕಸ್ಯ ಮಾತಾ ಪಿತರೌ, ಲೋಕದ ತಂದೆ ತಾಯಿಗಳು, ಅಂದರೆ ಪಿತರೌ ದ್ವಿವಚನದಲ್ಲಿದೆ, ತಂದೆ ತಾಯಿಯರು. ಪಾರ್ವತೀ ಪರಮೇಶ್ವರೌ, ಪಾರ್ವತೀ ಪರಮೇಶ್ವರರಿಗೆ. ವಾಗರ್ಥ ಪ್ರತಿಪತ್ತಯೇ, ವಾಗರ್ಥ ಶಬ್ದಾರ್ಥ, ಪ್ರತಿಪತ್ತಯೇ ಅವಬೋಧಾಯ, ಅವಬೋಧಾಯ ಜ್ಞಾನ ಆಗಲಿಕ್ಕೆ, ನಮಗೆ ಶಬ್ದ ಮತ್ತು ಅರ್ಥದ ಸರಿಯಾದ ಜ್ಞಾನ ನಮಗೆ ಆಗಬೇಕು ಅಂತ. ಒಂದೇ ನಮಾಮಿ, ಅವರಿಗೆ ನಮಸ್ಕಾರ ಮಾಡ್ತೇನೆ. ಕ್ಲಿಯರ್ ಅರ್ಥ ಇದೆಯಾ? ಸರಿಯಾಗಿ ಅರ್ಥ ಆಗಿದೆಯಾ? ಓಕೆ, ಲಕ್ಷ್ಮೀ ಶೆಟ್ರು, ಲಕ್ಷ್ಮೀ ಶೆಟ್ರು ಇದ್ದೀರಿ? ಹಾ ಹೇಳಪ್ಪ, ನಾನು ಕನ್ನಡದಲ್ಲಿ ಅರ್ಥ ಹೇಳೋ, ವಾಗರ್ಥ ಆಗುವ ಸಂಪ್ರಕ್ತ ಅದಕ್ಕೆ. ಕೈಯಲ್ಲಿ ಪುಸ್ತಕ ಇದೆಯಾ, ಬರೀ ಮೊಬೈಲ್ ಒಂದೇ ಇದೆಯಾ? ಬುಕ್ ಇದೆ ಸರ್. ಹಾ ಅರ್ಥ ಹೇಳ ನೋಡೋಣ, ನಾನು ಈಗಷ್ಟೇ ಹೇಳಿದ್ನಲ್ಲ. ಬೇಗ ಸಿಂಪಲ್ ಇದೆ, ಏನೂ ಇಲ್ಲ, ತುಂಬಾ ಸರಳ ಇದೆ, ಹೇಳಪ್ಪ. ಓಕೆ, ಸುಶ್ರಿತಾ ಹೇಳಮ್ಮ, ಸುಶ್ರಿತಾ ಹೇಳಮ್ಮ, ಆಮೇಲೆ ಲಕ್ಷ್ಮೀಶ್ ಹೇಳ್ತಾನೆ. ಸುಶ್ರಿತಾ ಸರ್, ಹಾ ನಂಗೆ ಅರ್ಥ ಹೇಳು, ಕನ್ನಡದಲ್ಲಿ ಸಿಂಪಲ್ ಆಗಿ ಅರ್ಥ ಹೇಳು. ಮಾತೆಂಬ ಅರ್ಥದಂತೆ ಕೂಡಿರುವ ಜಗತ್ತಿನ ಮಾತಾಡುವರಾದ ಪಾರ್ವತಿ ಪರಮೇಶ್ವರರನ್ನು ತಿಳಿಯುವುದಕ್ಕಾಗಿ ನಮಸ್ಕರಿಸುತ್ತೇನೆ. ಯಾಕಾಗಿ ನಮಸ್ಕರಿಸ್ತೇನೆ? ಶಬ್ದಾರ್ಥ ತಿಳಿಯುವುದಕ್ಕಾಗಿ. ಹಾ, ಶಬ್ದಾರ್ಥ ತಿಳಿಯುವುದಕ್ಕಾಗಿ ಅವರಿಗೆ ನಾನು ನಮಸ್ಕರಿಸುತ್ತೇನೆ. ಎಸ್, ಗುಡ್, ಸಮ್ಯಕ್, ಇಷ್ಟೇ ಸಿಂಪಲ್ ಆಗಿ ಅರ್ಥ ಆಗಿದೆ ಎಲ್ಲರೂ ಎಲ್ಲರಿಗೂ. ನಾನು ಹೋದ ವರ್ಷ ಮಾಡಿದ ಪಾಠ ಮತ್ತೊಮ್ಮೆ ರಿಪೀಟ್ ಆಗಿದೆ, ನೆನ್ಪಿಟ್ಕೊಳ್ಳಿ. ತುಂಬಾ ಒಳ್ಳೆಯ ಶ್ಲೋಕ, ತುಂಬಾ ಅರ್ಥವತ್ತಾದಂತಹ ಶ್ಲೋಕ ಕೂಡ. ಅಸ್ತು, ಮುಂದೆ ನೋಡೋಣ, ನೆಕ್ಸ್ಟ್ ಶ್ಲೋಕಕ್ಕೆ ಹೋಗೋಣ. ಯಸ್ಯ ಜ್ಞಾನದಯಾ ಸಿಂಧೋ ರಘಾದಸ್ಯಾನಘಾ ಗುಣ ಸೇವ್ಯತಾಮಕ್ಷಯೋ ಧೀರ ಸಶ್ರಿಯೇ ಚಾಮೃತಾಯ ಚ. ಏನು ಹೇಳ್ತಾ ಇದ್ದಾನೆ? ಯಸ್ಯ ಜ್ಞಾನದಯಾ ಸಿಂಧೋ, ಅಮರಕೋಶ ಅಂತ ಸಂಸ್ಕೃತದ ಒಂದು ಶಬ್ದಕೋಶ ಇದೆ, ಅಮರಕೋಶ ಅಂತ. ಆ ಅಮರಕೋಶದ ಮಂಗಳ ಶ್ಲೋಕ ಇದು. ಯಸ್ಯ ಜ್ಞಾನದಯಾ ಸಿಂಧೋ ರಘಾದಸ್ಯ ಅನಘಾ ಗುಣ ಸೇವ್ಯತಾಮಕ್ಷಯೋ ಧೀರ ಸಶ್ರಿಯೇ ಚ ಅಮೃತಾಯ ಚ. ಇದನ್ನು ಹಿಂಗೆ ಹೇಳ್ತಾರೆ ಸಾಮಾನ್ಯ. ಅಮರಕೋಶದ ಪ್ರಾರಂಭದ ಶ್ಲೋಕ ಅದು. ಸರಿ, ಏನು ಹೇಳ್ತಾ ಇದ್ದಾರೆ ಅದರಲ್ಲಿ? ಶಬ್ದಾರ್ಥಗಳನ್ನು ಬಿಡಿಸ್ ಹೇಳ್ತೇನೆ, ನೋಡ್ಕೊಳ್ಳಿ ಸರಿಯಾಗಿ. ಯಸ್ಯ ಜ್ಞಾನ ದಯಾ ಸಿಂಧು ಸಿಂಧೋ ಅಗಾಧಸ್ಯ ಅನಘಾ ಗುಣಾಃ ಸೇವ್ಯತಾಂ ಅಕ್ಷಯೋ ಧೀರಾಃ ಸಶ್ರಿಯೈ ಚ ಅಮೃತಾಯ ಚ. ಯಸ್ಯ ಜ್ಞಾನ ದಯಾ ಸಿಂಧು ಅಗಾಧಸ್ಯ ಅನಘಾ ಗುಣಾಃ ಸೇವ್ಯತಾಂ ಅಕ್ಷಯೋ ಧೀರಾಃ ಸಶ್ರಿಯೈ ಚ ಅಮೃತಾಯ ಚ. ಓ, ಒಂದು ಶ್ಲೋಕ ಬಿಟ್ಬಿಟ್ನಾ? ಓಕೆ, ನೆಕ್ಸ್ಟ್ ನೋಡೋಣ, ಅದು ನೆಕ್ಸ್ಟ್ ನೋಡೋಣ. ಓಕೆ, ಏನು ಹೇಳ್ತಾ ಇದ್ದಾನೆ? ಯಸ್ಯ, ಅದನ್ನು ಅನ್ವಯ ಅರ್ಥ ಹೇಗಾಗುತ್ತೆ ನೋಡಿ. ಈಗ ನಾನು ಹೇಳ್ತಾ ಇರೋ ಶ್ಲೋಕದ್ದು ಕೆಳಗಡೆ ಪಾಠದ ಎರಡನೇ ಪಾದದಲ್ಲಿ ಧೀರಾಹ ಅಂತ ಶಬ್ದ ಬರ್ಕೊಂಡಿದೆ ನೋಡಿ, ಧೀರಾಹ ಅಂತ. ಅದು ಹೇ ಧೀರಾಹ, ಧೀರಹ ಧೀರೌ ಧೀರಾಹ ಅನ್ನೋ ಶಬ್ದ ಪುಲ್ಲಿಂಗದಲ್ಲಿದೆ. ಧೀರಹ ಸಂಬೋಧನೆಯಲ್ಲಿ ಹೇ ಧೀರಾಹ ಅಂತ ಬಹುವಚನದಲ್ಲಿ, ಹೇ ಧೀರಾಹ ಅಂತಂದ್ರೆ ಹೇ ಪಂಡಿತಾಹ. ಧೀರ ಅನ್ನೋ ಶಬ್ದ ನಾವು ಇಷ್ಟು ದಿವಸ ಕೇಳಿದ್ದೇವೆ ಕನ್ನಡದಲ್ಲಿ. ಧೀರ ಅಂತಂದ್ರೆ ಭಯಂಕರ ಏನು
ಧೈರ್ಯ ಇರುವವನು ಧೀರ ಅಂತ ನಾವು ಕಲ್ಪನೆ ಮಾಡ್ಕೊಂಡಿದ್ದೇವೆ, ನಮ್ಮ ತಲೆಯಲ್ಲಿ ಹಾಗಿದೆ ಅಲ್ವಾ? ಆದರೆ ಧೀರ ಶಬ್ದದ ಅರ್ಥ ಹಾಗಲ್ಲ. ಏನು ಧೀರ ಅಂತಂದ್ರೆ, ಅಮರಕೋಶದಲ್ಲಿ ಧೀರ ಅನ್ನೋ ಶಬ್ದಕ್ಕೆ ಬೇರೆದೇ ಅರ್ಥ. ಏನರ್ಥ? ವಿದ್ವಾನ್ ವಿಪಶ್ಚಿತ್ ದೋಷಜ್ಞ, ವಿದ್ವಾನ್ ವಿಪಶ್ಚಿತ್ ದೋಷಜ್ಞ ಸಂಸುಧೀಃ ಕೋವಿದಾಬುಧಃ ಧೀರೋ ಮನೀಷೀ ಜ್ಞಃ ಪ್ರಾಜ್ಞಃ ಸಂಖ್ಯಾವಾನ್ ಪಂಡಿತಃ ಕವಿಃ. ಅಮರಕೋಶ ಅಂತ ನಾನು ಹೇಳಿದೆ ಇಷ್ಟೊತ್ತು. ಅಮರಕೋಶದಲ್ಲಿ ಪಂಡಿತ ಅನ್ನೋ ಶಬ್ದಕ್ಕೆ, ಪಂಡಿತ ಅನ್ನುವಂತಹ ಶಬ್ದಕ್ಕೆ ಇಷ್ಟೊಂದು ಸಮಾನಾರ್ಥಕ ಶಬ್ದ ಇದೆ. ಯಾವ್ಯಾವುದು? ವಿದ್ವಾನ್ ಅಂತಂದ್ರೆ ಪಂಡಿತ, ವಿಪಶ್ಚಿತ್ ವಿದ್ವಾನ್ ವಿಪಶ್ಚಿತ್, ವಿಪಶ್ಚಿತ್ ಅಂತಂದ್ರೂ ಪಂಡಿತ ಅಂತಾನೆ ಅರ್ಥ. ವಿದ್ವಾನ್ ವಿಪಶ್ಚಿತ್ ದೋಷಜ್ಞ, ದೋಷಜ್ಞ ಅಂತಂದ್ರೂ ಕೂಡ ಪಂಡಿತ ಅಂತಾನೆ ಅರ್ಥ. ಆಯ್ತಾ? ಆಮೇಲೆ ವಿದ್ವಾನ್ ವಿಪಶ್ಚಿತ್ ದೋಷಜ್ಞ ಸಂಸುಧೀಹಿ, ಸುಧೀಹಿ ಅಂತಂದ್ರೂ ಅವನು ಪಂಡಿತ ವಿದ್ವಾನ್ ಅಂತಾನೆ ಅರ್ಥ. ಧೀರ ಅಂತಂದ್ರೂ ಕೂಡ ಪಂಡಿತ ಅಂತ ಅರ್ಥ ಇದೆ. ಧೀರ ಶಬ್ದ ಅರ್ಥ ಪಂಡಿತ ಅಂತ. ಮನೀಷಿ ಅಂತಂದ್ರೂ ಕೂಡ ಪಂಡಿತ ಅಂತ. ಮನೀಷಿ ನೋಡಿ, ಹೊಸ ಹೊಸ ಶಬ್ದಗಳು ನಿಮಗೆ. ಇದನ್ನ ನಾವು ಕನ್ನಡದಲ್ಲೂ ಬಳಕೆ ಮಾಡಬಹುದು. ಪಂಡಿತ ಅನ್ನೋ ಅಂತ ಬಳಸುವಂತಹ ನಿಮಗೆ ಬಂದಲ್ಲಿ, ಸಂದರ್ಭ ಬಂದಲ್ಲಿ, ಅಲ್ಲಿ ಜ್ಞಃ ಜ್ಞಃ ಅಂತಂದ್ರೂ ಪಂಡಿತ ಅಂತಾನೆ ಅರ್ಥ. ಪ್ರಾಜ್ಞಃ ಅಂತಂದ್ರೂ ಪಂಡಿತ ಅಂತ ಅರ್ಥ. ಪ್ರಾಜ್ಞಃ ಅಂತ. ಆಮೇಲೆ ಸಂಖ್ಯಾವಾನ್ ಪಂಡಿತ ಕವಿಹಿ, ಕವಿಹಿ ಅಂತಂದ್ರು ಕೆಲವೊಂದ್ ಕಡೆ ಏನು ಪಂಡಿತ ಅಂತಾನೆ ಅರ್ಥ, ವಿದ್ವಾನ್ ಅಂತಾನೆ ಅರ್ಥ. ಕವಿಹಿ ಅಂತ ನಾವು ಕೇಳ್ತೇವಲ್ವ ಸಾಹಿತ್ಯದಲ್ಲಿ, ಕವಿ ಅಂತ ಅಂದ್ರೆ ವಿದ್ವಾನ್ ಅಂತ ಅರ್ಥ. ಒಳ್ಳೆಯ ಜ್ಞಾನವನ್ನ ಹೊಂದಿರುವವನು. ನೋಡಿ ಎಷ್ಟೆಲ್ಲ ಶಬ್ದಗಳು ಸಿಗ್ತವೆ ಧೀರಾಹ ಶಬ್ದಕ್ಕೆ. ಏನು ಹೇಳ್ತಾ ಇದ್ದಾನೆ? ಹೇ ಧೀರಾಹ, ಎಲೆ ಓ ಧೀರರೇ, ಪಂಡಿತಾಹ, ಎಲೆ ಓ ಪಂಡಿತರೇ. ಏನು? ಜ್ಞಾನದಯಾ ಸಿಂಧೋ, ಜ್ಞಾನ ಕೃಪಾ ಸಮುದ್ರಸ್ಯ. ಸಿಂಧುಹು ಅಂತಂದ್ರೆ, ಸಿಂಧುಹು ಅಂತಂದ್ರೆ ಸಮುದ್ರ. ಸಮುದ್ರಕ್ಕೂ ಕೂಡ ಬಹಳಷ್ಟು ಶಬ್ದಗಳು ಅನ್ವಯ ಅರ್ಥ ಇದೆ ಸಮುದ್ರಕ್ಕೆ. ಏನೋ ಸಮುದ್ರಕ್ಕೆ ಶ್ಲೋಕ, ಸಮುದ್ರೋಬ್ಧಿರ ಕೂಪಾರ ಪಾರಾವಾರ ಸರಿತ್ ಪತಿ ಉದನ್ವಾನುದಧಿ ಸಿಂಧು ಸರಸ್ವಾನ್ ಸಾಗರೋರ್ಣವಃ. ನೋಡಿ ಎಷ್ಟು ಶಬ್ದ ಇದೆ ಗೊತ್ತಿದ್ಯಾ ಸಂಸ್ಕೃತದಲ್ಲಿ? ಒಂದೊಂದು ಶಬ್ದಕ್ಕೆ ಬಹಳಷ್ಟು ಶಬ್ದಗಳು ಸಮಾನಾರ್ಥಕ ಶಬ್ದಗಳಿವೆ. ಬರೀ ಒಂದೇ ಶಬ್ದ ಹುಡುಕ್ 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 ಸಾಕಾಗ್ಬಿಡುತ್ತೆ ನಮಗೆ ಕೆಲವೊಂದರಲ್ಲಿ ಸಮಾನಾರ್ಥಕ ಶಬ್ದ ಹೇಳುವಾಗ. ಸಂಸ್ಕೃತದಲ್ಲಿ ಹಾಗಿಲ್ಲ, ಒಂದು ಶಬ್ದಕ್ಕೆ 6-8 ಶಬ್ದಗಳು ಸಿಗ್ತವೆ ಸಮಾನಾರ್ಥಕ ಶಬ್ದಗಳು. ಇಲ್ಲಿ ಸಮುದ್ರಕ್ಕೆ ಸಮುದ್ರ ಅನ್ನೋದಂತೂ ನಾವು ಕೇಳಿದ್ದೇವೆ, ಸಮುದ್ರಕ್ಕೆ ಸಮುದ್ರ ಅಂತ ಕರೆಯುವುದು. ಅಬ್ಧಿಹಿ ಅಂತಂದ್ರೂ ಕೂಡ ಸಮುದ್ರವೇ, ಅಬ್ಧಿಹಿ ಸರಿ. ಜಲಧಿಹಿ ಅಂತಂದ್ರೂ ಸಮುದ್ರ. ಅಕೂಪಾರ ಅನ್ನೋ ಹೊಸ ಶಬ್ದ ನೋಡಿ, ಅಕೂಪಾರ ಅಂತಂದ್ರೂ ಸಮುದ್ರ, ಅಕೂಪಾರ ಸರಿ. ಪಾರಾವಾರ ಅಂತಂದ್ರೂ ಸಮುದ್ರ, ಪಾರಾವಾರ ಆಯ್ತಾ. ಸರಿತ್ಪತಿ ಅಂತಂದ್ರೂ ಸಮುದ್ರ, ಸರಿತ್ಪತಿ ಅಂತ ಆಯ್ತಾ. ಆಮೇಲೆ ಏನು ಸರಿತ್ಪತಿ ಸಿಂಧು ಉದಂತಹ ಅಂತಂದ್ರು ಉದನ್ವಾನ್ ನುದಧಿ ದತ್ ಸಿಂಧು ಅಂತಂದ್ರೂ ಸಮುದ್ರ. ಆಮೇಲೆ ಅರ್ಣವಃ ಅಂತಂದ್ರೂ ಸಮುದ್ರ, ಅರ್ಣವಃ. ನೋಡಿ ಎಷ್ಟೆಲ್ಲ ಶಬ್ದ ಸಿಗತ್ತೆ. ಏನು ಅರ್ಣವಃ? ಜ್ಞಾನ ಕೃಪಾ ಸಮುದ್ರ ಅಂತ ಹೇಳ್ತಾ ಇದ್ದಾನೆ. ಜ್ಞಾನ, ಜ್ಞಾನ ನಾಲೆಜ್ ಸರಿ. ಜ್ಞಾನ ದಯಾ, ದಯಾ ಅಂತಂದ್ರೆ ಕೃಪೆ, ಕೃಪಾ ಕೃಪೆ. ಜ್ಞಾನವೆಂಬ ಕೃಪಾ ಸಮುದ್ರದ, ಜ್ಞಾನ ಕೃಪಾ ಸಮುದ್ರದ. ಜ್ಞಾನ ದಯಾ ಸಿಂಧೋ ಅಗಾಧಸ್ಯ, ಅಗಾಧಸ್ಯ ಗಂಭೀರಸ್ಯ. ಗಂಭೀರ ಅಗಾಧ ಅಂತಂದ್ರೆ ಅತ್ಯಂತ ವಿಸ್ತೃತವಾದಂತಹ, ಅತ್ಯಂತ ಗಂಭೀರವಾದಂತಹ
ದೊಡ್ಡದಾದಂತಹ ಜ್ಞಾನ ಸಮುದ್ರ ಅದು ಅತ್ಯಂತ ದೊಡ್ಡ ಸಮುದ್ರ ಹೌದಾ ಆ ದೊಡ್ಡ ಸಮುದ್ರದ ಅನಘಾ ಗುಣಾಹ ಯಸ್ಯ ಅನಘಾ ಗುಣಾಹ ಅನಘಾ ಗುಣ ಅಘ ಅಂತಂದ್ರೆ ಏನು ಗೊತ್ತಿದೆಯಾ ಅಘ ಶಬ್ದ ಅರ್ಥ ಪಾಪ ಅಂತ ಅರ್ಥ ಅಘ ಅಂದ್ರೆ ಸರಿ ನಾವು ಅಘನಾಶಿನಿಯನ್ನು ನಮ್ಮ ಊರಲ್ಲಿ ಹರಿಯುವಂತಹ ಹೊಳೆಯನ್ನ ಕೇಳಿದ್ದೇವೆ ಅಲ್ವಾ ಅಘನಾಶಿನಿ ಅಂತಂದ್ರೆ ಅಘ ಅಂತಂದ್ರೆ ಪಾಪ ಪಾಪವನ್ನ ನಾಶಿನಿ ಕಳೆಯುವಂತಹ ಪಾಪವನ್ನ ಕಳೆಯುವಂತಹ ಹೊಳೆ ಅಘನಾಶಿನಿ ಪಾಪವನ್ನ ನಮ್ಮ ಪಾಪವನ್ನ ಕಳೆಯುವಂಥದ್ದು ಅಂತ ಎಷ್ಟು ಸುಂದರವಾದಂತಹ ಹೆಸರು ಅಘನಾಶಿನಿ ಎಂಬ ಶಬ್ದ ಸುಮ್ಮನೆ ಇಟ್ಟು ಬಿಡಲಿಲ್ಲ ಹೆಸರನ್ನ ಇಲ್ವಾ ತುಂಬಾ ಸೊಗಸಾಗಿರುವಂತಹ ಅರ್ಥ ಇಲ್ಲಿ ಅನಘಾ ಗುಣಾಹ ಅನ್ನೋ ಶಬ್ದ ಅರ್ಥ ಪಾಪರಹಿತಾ ಗುಣಾಹ ಅಂತ ಅರ್ಥ ಪಾಪರಹಿತವಾದಂತಹ ಗುಣಗಳು ಅಕ್ಷಮಃ ಅಕ್ಷಮಃ ಅಂತಂದ್ರೆ ನಾಶರಹಿತ ಕೊನೆಯ ಅನ್ನ ನಾಶ ಅನ್ನೋದು ಇಲ್ಲದೆ ಇರುವಂಥದ್ದು ಅಕ್ಷಯ ಇದ್ದಾಗೆ ಅಕ್ಷಯ ಇದ್ದಾಗೆ ಅಕ್ಷಮಃ ನಾಶವನ್ನ ಹೊಂದಿರದೇ ಇರುವಂತಹ ಸಹ ದೇವ ಆ ದೇವನು ಶ್ರಿಯೈ ಸಂಪದೆ ಶ್ರಿಯೈ ಅಂತ ಶ್ರೀ ಅಂತಂದ್ರೆ ಸಂಪತ್ತು ಶ್ರಿಯೈ ಸಂಪದೆ ಅಮೃತಾಯ ಮೋಕ್ಷಾಯ ಚ ಅಮೃತ ಅಂತಂದ್ರೆ ಮೋಕ್ಷ ಮೃತ ಮೃತ ಅಮೃತ ಮೋಕ್ಷ ಸಾವು ಇಲ್ಲದೇ ಇರುವಿಕೆ ಅಂತಂದ್ರೆ ಅದು ಚಿರಂಜೀವಿತನ ಆ ಮೋಕ್ಷ ಅಂದ್ರೆ ಅದೊಂದು ತೃಪ್ತಿ ಮೋಕ್ಷ ಅನ್ನುವಂತಹ ಒಂದು ವಿಚಾರ ಸೇವ್ಯತಾಂ ಆಶ್ರಯತಾಂ ಅದನ್ನ ಆಶ್ರಯಿಸಲಿ ಯಾರು ಆಶ್ರಯಿಸಲಿ ನಿಮ್ಗೆ ಇದು ಸ್ವಲ್ಪ ಗೊಂದಲ ಆಯ್ತು ನಾನು ನೋಡಿ ಹೇಳ್ತಾ ಇದ್ದೇನೆ ಸರಿಯಾಗಿ ಹೇಳ್ತಾ ಇದ್ದೇನೆ ಕೇಳಿಸ್ಕೊಳ್ಳಿ ಪಂಡಿತರೇ ಎಲೆ ಓ ಪಂಡಿತರೇ ಜ್ಞಾನದಯಾ ಸಿಂಧೂಃ ಈ ಜ್ಞಾನವೆಂಬಂತಹ ಕೃಪಾ ಸಮುದ್ರದಲ್ಲಿ ಪಂಡಿತರೇ ಜ್ಞಾನವೆಂಬಂತಹ ಕೃಪಾ ಸಮುದ್ರದಲ್ಲಿ ಅದು ಹೇಗಿದೆ ಅಗಾಧಸ್ಯ ಕೃಪಾ ಸಮುದ್ರಸ್ಯ ತುಂಬ ಗಂಭೀರವಾದಂತಹ ಜ್ಞಾನ ದಯಾ ಸಿಂಧು ಕೃಪಾ ಸಮುದ್ರದಲ್ಲಿ ಪಾಪರಹಿತರಾಗಿ ನೀವು ಅನಘಾ ಗುಣಾಹ ಪಾಪರಹಿತ ಗುಣವುಳ್ಳವರಾಗಿ ಪಾಪರಹಿತ ಗುಣಗಳು ಅಂತಂದ್ರೆ ಯಾವುದೇ ಗುಣ ಇರಲಿ ನಮ್ದು ಅದಕ್ಕೆ ಪಾಪ ಅನ್ನುವಂಥದ್ದು ತಗಲಬಾರದು ಶುದ್ಧ ಮನಸ್ಕರಾಗಿ ಕೆಟ್ಟ ವಿಚಾರವಿಲ್ಲದೆ ಅಥವಾ ದೋಷಗಳು ನಮ್ಮಲ್ಲಿಲ್ಲದೆ ಸರಿ ಪಾಪರಹಿತಾ ಅಕ್ಷಮಃ ನಾಶರಹಿತ ಕೊನೆಯೂ ಇಲ್ಲದೆ ಇರುವಂತಹ ಸಹ ದೇವ ಆ ದೇವನು ನಿಮ್ಮನ್ನ ನಿಮಗೆ ಸಂಪದೆ ಸಂಪತ್ತಿನಲ್ಲಿ ಯಾವ ಸಂಪತ್ತು ಎಲ್ಲ ರೀತಿಯ ಸಂಪತ್ತು ಧೀ ಸಂಪತ್ತಿರಬಹುದು ಬುದ್ಧಿ ಸಂಪತ್ತಿರಬಹುದು ಆಮೇಲೆ ಧನಕನಕ ವಸ್ತುಗಳ ಸಂಪತ್ತು ಇರಬಹುದು ಆರೋಗ್ಯ ಸಂಪತ್ತಿರಬಹುದು ಯಾವುದೇ ಸಂಪತ್ತಿರಬಹುದು ಸಂಪತ್ತು ಅಂತಂದ್ರೆ ಕೇವಲ ಒಂದು ದುಡ್ಡು ಅಂತ ಸಂಪತ್ತು ಅಂತಲ್ಲ ಎಲ್ಲವೂ ಸಂಪತ್ತೆ ಬುದ್ಧಿನೂ ಒಂದು ಸಂಪತ್ತು ಸರಿ ಅದು ಸಂಪತ್ತು ಆ ಸಂಪತ್ತನ್ನ ಜೊತೆಯಲ್ಲಿ ಮೋಕ್ಷವನ್ನ ಮೋಕ್ಷ ಸಾವು ಕೊನೆಯ ಸಾವು ಅಂತಂದ್ರೆ ಸತೋಗದು ಅಂತ ಅರ್ಥಲ್ಲ ಶಾಶ್ವತವಾಗಿ ಮತ್ತೆ ಪುನರ್ಜೀವನ ಇಲ್ಲದೇ ಇರುವಿಕೆಯಾಗುವಂತಹ ಭಗವಂತನಲ್ಲಿ ನಾವು ಸೇರುವಂತಹ ಮೋಕ್ಷ ಅಂತಂದ್ರೆ ಅಲ್ಲಿ ಸೇವ್ಯತಾಂ ಆಶ್ರಯತಾಂ ದೇವ ಭಗವಂತ ನಾವು ಭಗವಂತನಲ್ಲಿ ಕೇಳ್ಕೊಳ್ಳೋದು ಭಗವಂತನ ಭಗವಂತನ ಏನು ಕೃಪೆ ಇದ್ದಲ್ಲಿ ನಮ್ಮ ಮೇಲೆ ಭಗವಂತನ ದಯೆ ಅನ್ನುವಂಥದ್ದಿದ್ದಲ್ಲಿ ಹೇ ಎಲೆ ಧೀರರೇ ನೀವು ಭಗವಂತನ ಕೃಪೆಯಿಂದ ಮೋಕ್ಷವನ್ನು ಪಡೆಯುವಾಗಲಿ ನಿಮಗೆ ಎಲ್ಲ ಸಂಪತ್ತು ನಿಮಗೆ ದೊರೆಯಲಿ ಆ ಏನು ಜ್ಞಾನ ಕೃಪೆಯ ಸಾಗರದಲ್ಲಿ ನೀವು ಈಜಿ ಸಾಗುವ ಹಾಗಾಗಲಿ ನೀವು ಪಾಪರಹಿತರಾಗಿ ಜೀವನ ಮಾಡುವಾಗಲಿ ಆಮೇಲೆ ನಾಶರಹಿತರಾಗಿ ನೀವು ಬದುಕಿ ಅಂತ ಹೇಳ್ತಾ ಇದ್ದಾರೆ ಯಸ್ಯ ಏನು ನೋಡಿ ಯಸ್ಯ ಜ್ಞಾನದಯಾ ಸಿಂಧೋ ರಘಾದಸ್ಯಾನಘಾ ಗುಣ ಸೇವ್ಯತಾಮಕ್ಷಯೋ ಧೀರಾಹ ಸಶ್ರಿಯೈ ಚಾಮೃತಾಯ ಚ ಅರ್ಥ ಇದೆಯಾ ಶಬ್ದಗಳನ್ನು ನೋಡಿ ಶಬ್ದಾರ್ಥವನ್ನು ನೀವು ಅಲ್ಲಿ ಕೊಟ್ಟಿದ್ದಿರೋದನ್ನ ಇನ್ನೊಮ್ಮೆ ತೆಗೆದು ನೋಡಿ ನಿಮ್ಗೆ ಅದು ಅರ್ಥ ಆಗ್ತಾ ಹೋಗುತ್ತೆ ಆಶ್ರಯ ತಾಮ ಆಶ್ರಯಿಸುವಂತಾಗಲಿ ಸರಿ ಓಕೆ ಇದಕ್ಕಿಂತ ಮುಂಚೆಂದು ಇನ್ನೊಂದು ಶ್ಲೋಕ ಇವತ್ತು ಈ ಪಾಠ ಮುಗಿಸ್ಬೇಕು ಮೂರನ್ನ ನೋಡೋಣ ಆಮೇಲೆ ಏನೋ ಡೌಟ್ ಇದ್ರೆ ಮತ್ತೆ ಕ್ಲಿಯರ್ ಮಾಡ್ತೇನೆ ವಸುದೇವ ಸುತಂ ದೇವಂ ಕಂಸ ಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ
ತುಂಬಾ ಸರಳವಾದಂತ ಶ್ಲೋಕ ಇದು. ವಸುದೇವ ಸುತಂ, ವಸುದೇವಸ್ಯ ಸುತಃ, ವಸುದೇವಸ್ಯ ಸುತಃ ಕಃ? ಶ್ರೀಕೃಷ್ಣ. ಅತಃ ಸಹ ವಾಸುದೇವ, ವಸುದೇವನ ಮಗನಾದಂಥವನು ವಾಸುದೇವ. ವಸುದೇವ ಸುತಂ ದೇವಂ, ವಸುದೇವಸ್ಯ ಪುತ್ರಂ. ಸಹ ಅವನೇನು ಮಾಡಿದಾನೆ ವಸುದೇವನ ಪುತ್ರ? ಕಂಸ ಚಾಣೂರ ಮರ್ದನಂ, ಕಂಸನನ್ನ ಚಾಣೂರ ಎಂಬಂತಹ ರಾಕ್ಷಸನನ್ನ ಮರ್ದನಂ ಕೊಂದಿರುವಂತಹ, ಕೊಂದಿದ್ದಾನೆ ಅವರಿಬ್ಬರನ್ನ, ಕಂಸನನ್ನ ಚಾಣೂರ ರಾಕ್ಷಸನನ್ನ. ಯಾರಿಗಾದ್ರೂ ಚಾಣೂರ ರಾಕ್ಷಸನ ಕತೆ ನೆನಪಿದೆಯಾ? ಎಲ್ಲಿ ಬರ್ತಾನೆ ಅವನು ಅಂತ? ಎನಿವನ್? ಚಾಣೂರ ಯಾರಿಗೂ ಗೊತ್ತಿಲ್ವಾ? ಚಾಣೂರ ರಾಕ್ಷಸ ಅಂತ ಬರ್ತಾನ ಕೃಷ್ಣನ ಕಥೆಯಲ್ಲಿ. ಕಂಸಶ್ಚ ಚಾಣೂರಶ್ಚ, ಅಲ್ಲಿ ಕಂಸ ಮತ್ತು ಚಾಣೂರರು ಇಬ್ಬರು ಎರಡು ಜನರನ್ನ ಕೊಂದಂತಹ ಅಂತ ಹೇಳ್ತಾ ಇದ್ದಾನೆ ಶ್ಲೋಕದಲ್ಲಿ. ಚಾಣೂರ ಒಂದು ವೃಕ್ಷ ಇರುತ್ತೆ ಕಥೆಯಲ್ಲಿ, ನೆನಪಿದೆಯಾ? ವೃಕ್ಷರೂಪಿ ರಾಕ್ಷಸ ಬರ್ತಾನೆ ಕೃಷ್ಣನ ಕಥೆಯಲ್ಲಿ. ಅವನಿಗೆ ಬೇರೆ ಏನೋ ಒಂದು ಹೆಸರಿದೆ, ಯಾರಿಗಾದ್ರು ನೆನಪಿ ಬರ್ತಾ ಇದೆಯಾ? ವೈಷ್ಣವಿ ನೆನಪಿದೆಯಾ? ಒಬ್ಬ ಮರದ ರೂಪದಲ್ಲಿ ಬರುವಂತಹ ರಾಕ್ಷಸ ಇದ್ದಾನೆ, ಆ ರಾಕ್ಷಸ ಗೊತ್ತಿಲ್ಲ ಸರ್. ಅವನ ಹೆಸರು ಮತ್ತೇನೋ ಒಂದಿದೆ ಸಪ್ರೇಟ್ ಆಗಿ, ಬೇರೆ ಅಂತ ಒಂದು ಹೆಸರಿದೆ, ಎರಡು ಹೆಸರಿದೆ ಅವನಿಗೆ. ಅವನು ಇದರಲ್ಲಿರುವಾಗ ಏನು ಬೃಂದಾವನದಲ್ಲಿರುವಾಗ ಅವನು ಆಡುವಾಗ ಆ ಮರವನ್ನ ಕೆಡವಿ ಆ ರಾಕ್ಷಸನನ್ನ ಕೊಲ್ತಾನೆ. ನನ್ಗೆ ಅವನ ಹೆಸರು ಇನ್ನೊಂದು ಏನೋ ಒಂದಿದೆ, ನಂಗೆ ಅದು ನೆನಪಿಗೆ ಬರ್ತಾನೆ, ಯಾರಿಗಾದ್ರು ನೆನಪಿದ್ರೆ ಹೇಳಿ. ಓಕೆ, ನೆನಪಿಲ್ವಾ? ಇನ್ನೊಂದು ದಿವಸ ನಾನೇ ಹೇಳ್ತೇನೆ ಕಥೆಯನ್ನು. ಕಂಸ ಮತ್ತು ಚಾಣೂರರನ್ನ, ಚಾಣೂರ ಎಂಬಂತಹ ರಾಕ್ಷಸನನ್ನ ಕೊಂದಿರುವಂತಹ ದೇವಂ ಭಗವಂತಂ, ಭಗವಂತನನ್ನ ದೇವಕಿ ಪರಮಾನಂದಂ, ದೇವಕಿಗೆ ದೇವಕ್ಯಾಹ ಆನಂದ ಜನಕಂ, ದೇವಕಿಗೆ ಆನಂದವನ್ನ ನೀಡುವವನು ಕೃಷ್ಣ. ಯಾವಾಗಲೂ ತಂದೆ ತಾಯಿಯಂದರಿಗೆ ಮಕ್ಕಳು ಮುದವನ್ನು ನೀಡುವಂಥವರು, ಸಂತೋಷವನ್ನು ನೀಡುವಂಥವರಾಗಿರ್ತಾರೆ. ದೇವಕಿಗೆ ಸಂತೋಷವನ್ನು ನೀಡ್ತಾ ಇದ್ದಂಥವನು ಕೃಷ್ಣ. ದೇವಕಿ ದೇವಕ್ಯಾಹ ಆನಂದ ಜನಕಂ, ದೇವಕಿಗೆ ಆನಂದವನ್ನು ಉಂಟು ಮಾಡುವಂತಹ ಜಗದ್ಗುರುಂ, ಜಗತಃ ಗುರುಂ, ಜಗತಃ ಸ್ವಾಮಿನಂ, ಜಗತ್ತಿಗೆ ಸ್ವಾಮಿಯಾದಂತಹ. ಗುರು ಅಂತಂದ್ರೆ ಸ್ವಾಮಿ, ಗುರು ಅಂತಂದ್ರೆ ಒಡೆಯ ಅಂತ ಅರ್ಥ. ಸರಿ, ಜಗತ್ತಿಗೆ ಒಡೆಯನಾದಂತಹ ಸ್ವಾಮಿಯಾದಂತಹ ಕೃಷ್ಣಂ ವಂದೇ, ತಂ ಕೃಷ್ಣಂ, ಆ ಕೃಷ್ಣನನ್ನ ವಂದೇ ನಮಾಮಿ, ವಂದೇ ಅಂತಂದ್ರೆ ನಮಸ್ಕರಿಸುತ್ತೇನೆ. ಅಹಂ ವಂದೇ, ಅಹಂ ನಮಾಮಿ, ನಾನು ನಮಸ್ಕರಿಸುತ್ತೇನೆ. ಆ ಕೃಷ್ಣ ಅನ್ನುವವನನ್ನ ಮುಂಚೆ ವಿಶೇಷಣವಾಗಿ ಹೇಳ್ಕೊಂಡು ಹೋದ್ರು ಏನಂತ? ವಸುದೇವಸ್ಯ ಸುತಂ, ಕೃಷ್ಣನ ಯಾರಿಗೆ ನಾನು ನಮಸ್ಕರಿಸ್ತೇನೆ? ಜಗತ್ತಿಗೆ, ಜಗತ್ತಿಗೆ ಗುರುಗಳಾದಂಥ ಅವನನ್ನು ನಾನು ನಮಸ್ಕರಿಸುತ್ತೇನೆ. ಆ ಗುರು ಹೇಗಿದ್ದಾನೆ? ವಸುದೇವಸ್ಯ ಪುತ್ರ ಸಹ ಕೃಷ್ಣ, ವಸುದೇವನ ಮಗ ಕೃಷ್ಣ. ಕಂಸ ಚಾಣೂರ ಅನ್ನುವಂತಹ ರಾಕ್ಷಸರನ್ನ ಮರ್ದನಂ ಕೊಂದಿರುವಂತಹ, ಹಂತಾರಂ ಅವರನ್ನ ಕೊಂದಿರುವಂತಹ, ಹಂತಾರಂ ಅಂತಂದ್ರೆ ಕೊಂದಿರುವ ಅಂತ ಅರ್ಥ. ದೇವಂ ದೇವನಾದಂತಹ, ದೇವಕಿ ಪರಮಾನಂದಂ ದೇವಕಿಗೆ ಪರಮ ಆನಂದವನ್ನ ನೀಡುವಂತಹ, ದೇವಕಿಗೆ ಸಂತೋಷವನ್ನ ನೀಡುವಂತಹ ಜಗದ್ಗುರುಂ, ಜಗತಃ ಸ್ವಾಮಿನಂ ಕೃಷ್ಣಂ ವಂದೇ, ಕೃಷ್ಣನಿಗೆ ವಂದಿಸುತ್ತೇನೆ, ನಾನು ಕೃಷ್ಣನ ಸ್ತುತಿಯನ್ನ ಮಾಡ್ತೇನೆ. ಕ್ಲಿಯರ್ ಇದೆಯಲ್ವಾ? ಸಿಂಪಲ್ ಇದೆ. ವಸುದೇವ ಸುತಂ ದೇವಂ, ಕಂಸ ಚಾಣೂರ ಮರ್ದನಂ, ದೇವಕಿ ಪರಮಾನಂದಂ, ಕೃಷ್ಣಂ ವಂದೇ ಜಗದ್ಗುರುಂ. ಕ್ಲಿಯರ್ ಇದೆ ಅಲ್ವಾ? ಓಕೆ, ಈಗ ಒಂದು 5 ನಿಮಿಷಕ್ಕೆ ಮೀಟ್ ಮುಗಿಯುತ್ತೆ. ಸೇಮ್ ಮೀಟು ಒಮ್ಮೆ ಹೊರಗೆ ಹೋಗಿ ರಿಟರ್ನ್ ಬಂದು ಜಾಯ್ನ್ ಆಗಿ, ಇನ್ನೊಂದು ಶ್ಲೋಕ ಮಾಡಿ ಬಿಡ್ತೇನೆ, ಹೊರಗಡೆ ಹೋಗಿ ಮತ್ತೆ ರೀಜಾಯ್ನ್ ಆಗಿ ನಾನೊಮ್ಮೆ ಹೊರಗೆ ಹೋಗಿ ಬರ್ತೇನೆ ಇದೇ ಸೇಮ್ ಲಿಂಕ್ನಲ್ಲಿ.